ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಕಾಂಗ್ರೆಸ್ ಬಿಜೆಪಿ ಮೈತ್ರಿಯಿಂದ ಮಾಡಲಾಗಿದೆ ಈ ಕುರಿತ ವರದಿಯನ್ನ ನಗರಸಭೆಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ ಅನ್ನುವ ನಗರಸಭೆ ಸದಸ್ಯರೊಬ್ಬರ ಆರೋಪ ಎರಡು ಪಕ್ಷಗಳ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿ ಅಧ್ಯಕ್ಷರು ರಾಷ್ಟ್ರಗೀತೆಯನ್ನೇ ಹಾಡದೆ ಅರ್ಧದಲ್ಲೇ ಸಭೆಯಿಂದ ಹೊರ ನಡೆದ ಘಟನೆ ಉಳ್ಳಾಲ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು ಕಾಂಗ್ರೆಸ್ ಬೆಂಬಲಿತ 7 ಸದಸ್ಯರನ್ನು ಇಟ್ಟುಕೊಂಡು ಸ್ಥಾಯಿ ಸಮಿತಿ ರಚಿಸಲಾಗಿದೆ ಆದರೆ ನಗರಸಭೆ ಆಡಳಿತ ಜಿಲ್ಲಾಧಿಕಾರಿಗೆ ನೀಡಲಾಗಿರುವ ವರದಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಸದಸ್ಯರು ಬೆಂಬಲ ಸೂಚಿಸಿ ಅಧ್ಯಕ್ಷರ ಆಯ್ಕೆ ನಡೆಸಲಾಗಿದೆ ಎಂದು ಸದಸ್ಯ ದಿನಕರ್ ಉಳ್ಳಾಲ್ ಹೇಳುತ್ತಿದ್ದಂತೆ ಸಭೆಯಲ್ಲಿ ಬಿಜೆಪಿ ಸದಸ್ಯರು ಗದ್ದಲವೆಬ್ಬಿಸಿ ಬಿಜೆಪಿಯ ಯಾವುದೇ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿಲ್ಲ ಅಧ್ಯಕ್ಷರು ಸುಳ್ಳು ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಯೇ ಅಸಿಂಧು ತಕ್ಷಣವೇ ಅಧಿಕಾರ ದುರ್ಬಳಕೆ ಮಾಡಿರುವ ಅಧ್ಯಕ್ಷೆ ರಾಜೀನಾಮೆ ನೀಡಬೇಕು ಎಂದು ಪಟ್ಟು ಹಿಡಿದು ಧಿಕ್ಕಾರ ಕೂಗಿದ್ರು ಗದ್ದಲವನ್ನು ತಡೆಯಲು ಸಾಧ್ಯವಾಗದೆ ಅಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷೆ ವೀಣಾ ಶಾಂತಿ ಡಿಸೋಸಾ ಸಭೆಯಿಂದ ಹೊರ ನಡೆದಿದ್ದಾರೆ ಸಭಾ ಅಧ್ಯಕ್ಷತೆಯನ್ನು ವಹಿಸುವ ಅಧ್ಯಕ್ಷ ಸಭೆಯ ಕೊನೆಯವರೆಗೂ ನಿಂತು ರಾಷ್ಟ್ರಗೀತೆ ಹಾಡದೆ ಅರ್ಧದಲ್ಲೇ ಹೊರ ನಡೆಯುವುದು ಬೇಜವಾಬ್ದಾರಿತನ ಇದು ಕಾನೂನು ರೀತಿಯ ಅಪರಾಧ ಈ ಕುರಿತು ಜಿಲ್ಲಾಡಳಿತಕ್ಕೆ ಶಿಸ್ತು ಕ್ರಮ ಕೈಗೊಳ್ಳಲು ದೂರು ನೀಡುವುದಾಗಿ ದಿನಕರ್ ಉಳ್ಳಾಲ್ ಹೇಳಿದ್ರು ಈ ಸಾಮಾನ್ಯ ಸಭೆ ಇಷ್ಟೊಂದು ಇಷ್ಟರವರೆಗೆ ಇಂತ ಒಂದು ಸಾಮಾನ್ಯ ಸಭೆ ನನ್ನ ಕಣ್ಣಲ್ಲಿ ನಾನು ನೋಡಿರಲಿಲ್ಲ ಯಾವ ದುರಾಡಳಿತ ಎಲ್ಲೂ ಇಲ್ಲದಂತ ಕಾಣದಂತ ಭ್ರಷ್ಟಾಚಾರ ಅವ್ಯವಹಾರ ನಿಮ್ಮ ಕಣ್ಣಲ್ಲೇ ನೀವು ನೋಡಿರಿ ಇವತ್ತು ಪತ್ರಕರ್ತ ನೀವೆಲ್ಲ ಇದ್ದೀರಿ ಇಲ್ಲಿ ಇವತ್ತು ಬಹುಮತ ಇಲ್ಲದೆ ಇವತ್ತು ಬರೀ 7 ಮಂದಿ ನಾವು 23 ಮಂದಿ ವಿರೋಧ ಪಕ್ಷದವರು ಇದ್ದು ಕೂಡ 7 ಮಂದಿ ಇದ್ದು ಕೂಡ ಇವತ್ತು ಏನೇ ಎಜೆಂಡವನ್ನು ಓದದೆ ಅದೇ ಜನಗಣಮನ ಕೂಡ ಆಡದೆ ಎದ್ದು ಹೋದಂತ ಅಧ್ಯಕ್ಷರು ಈ ಇದಕ್ಕೆ ಅರ್ಹತೆ ಇಲ್ಲ ಅವರಿಗೆ ಖಂಡಿತವಾಗಿ ಅವರು ನಾಳೆ ರಾಜೀನಾಮೆ ಕೊಡಬೇಕು ಅವರು ಇಡೀ ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಮಾಡಿದಂಥ ಅಪಮಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಅದು ಯಾಕಂತ ಹೇಳಿದರೆ ಇವತ್ತು ಮಧ್ಯಾಹ್ನದಿಂದ 3 ಗಂಟೆಯಿಂದ ಪ್ರಾರಂಭವಾದ 6 ಗಂಟೆವರೆಗೆ ಇಡೀ ನಮ್ಮ ನಗರಸಭೆಯಲ್ಲಿ ಎಲ್ಲ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾನೆ ಅವರ ಸದಸ್ಯರುಗಳೇ 7 ಮಂದಿ ಸದಸ್ಯರುಗಳು ಮಾತಾಡಿದ್ದಾರೆ ಇಲ್ಲಿ ಟ್ಯಾಕ್ಸ್ ಕಟ್ಟೋದಿಲ್ಲ ಇವರ ಅಂಗಡಿಯಲ್ಲಿ ಲೈಸೆನ್ಸ್ ಕಟ್ಟೋದಿಲ್ಲ ಇವರ ಒಳಚರಂಡಿ ಬಗ್ಗೆ ಇವತ್ತು ಎಲ್ಲ ವಿಚಾರದ ಬಗ್ಗೆ ಕೂಡ ಅವರ ಸದಸ್ಯರಿಗೆ ಕಾಂಗ್ರೆಸ್ನವರು ಇದ್ದಾಗ ಕಡೆಗೆ ಅವರಿಗೆ ಇದನ್ನು ಎದುರಿಸಲಾಗದೆ ಒಂದೇ ವಾಕ್ಯದಲ್ಲಿ ಎಜೆಂಡವನ್ನು ಮುಗಿಸಿ ಅಧ್ಯಕ್ಷರು ಕೆಳಗೆ ಹೇಳಿದ ನಂತರ ನಮ್ಮ ಕಮಿಷನರು ಘೋರ ಅಪರಾಧ ಮಾಡ್ತಾರೆ ಇದನ್ನು ಇದು ನಮ್ಮ ಫ್ಲಾಗ್ ಹಾಯಿಸ್ಟಿಂಗ್ ಕಾಯ್ದೆ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತದೆ ಅದರ ಬಗ್ಗೆ ನಾನು ಮುಂದೆ ಡಿಸಿ ಅವರಿಗೆ ಇದರ ಬಗ್ಗೆ ಬರೀತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ 15 ವರ್ಷಗಳಿಂದ ನಡೆಯುತ್ತಿರುವ ಒಳಚರಂಡಿ ಮುಕ್ತಾಯ ಕಾಣುತ್ತಿಲ್ಲ 60 ಕೋಟಿ ರೂಪಾಯಿ ಅನುದಾನದಡಿ ನಿರ್ಮಾಣವಾಗಬೇಕಾಗಿದ್ದ ಯೋಜನೆ ವಿಳಂಬ ನೀತಿಯಿಂದ ಮತ್ತೆ 40 ಕೋಟಿ ರೂಪಾಯಿ ಹೆಚ್ಚುವರಿ ಬೇಕಾಗಿದೆ ನ್ಯಾಯಾಲಯದಲ್ಲಿರುವ 3 ತಡೆಯಾಜ್ಞೆಗಳನ್ನು ಈವರೆಗೆ ತೆರವು ಮಾಡಲಾಗಿಲ್ಲ ಅದರ ಬಗ್ಗೆ ಆಸಕ್ತಿಯನ್ನ ಆಡಳಿತ ತೋರಿಸುತ್ತಿಲ್ಲ ವಕೀಲರ ಶುಲ್ಕವೇ 8 ಲಕ್ಷ ರೂಪಾಯಿ ಕೊಟ್ಟಾಗಿದೆ ನಗರಸಭೆಯಲ್ಲಿ 15 ವರ್ಷಗಳಿಂದ ಒಳಚರಂಡಿ ಯೋಜನೆಯ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾ ಬಂದಿದ್ದೇನೆ ಅಧ್ಯಕ್ಷರು ಕಮಿಷನರ್ ಬದಲಾವಣೆ ಆಗ್ತಿದ್ದಾರೆ ಯೋಜನೆ ಅರ್ಧದಲ್ಲೇ ಮೊಟಕಾಗಿದೆ ಸಂಬಂಧಿಸಿದ ಸಚಿವರು ಕೂಡ 2021 ರಿಂದ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳುತ್ತಿದ್ರು ಉತ್ತರ ದೊರೆತಿಲ್ಲ ಯೋಜನೆ ಜಾರಿಯಾದರೂ ಪ್ರತಿ ಮನೆಗೆ ಒಳಚರಂಡಿ ಕನೆಕ್ಷನ್ಗೆ 25,000 ರೂಪಾಯಿ ನೀಡಬೇಕಾಗ್ತಿದೆ ಅವೈಜ್ಞಾನಿಕ ಕಳಪೆ ಮಾದರಿ ಯೋಜನೆಗಳಿಗೆ ಜನರ ತೆರಿಗೆ ಹಣವನ್ನ ಪೋಲು ಮಾಡುವ ಕ್ರಮ ಸರಿಯಲ್ಲ ಕೂಡಲೇ ನಗರಸಭೆ ಆಡಳಿತ ಯೋಜನೆಯನ್ನು ರದ್ದುಪಡಿಸಬೇಕು ಲೋಕಾಯುಕ್ತಕ್ಕೆ ಈಗಾಗಲೇ ಯೋಜನೆಯ ಕುರಿತು ದೂರು ನೀಡಲಾಗಿದೆ ಎಂದು ದಿನಕರ್ ಉಳ್ಳಾಲ್ ಅವರ ಜೊತೆಗೆ ಸದಸ್ಯರುಗಳು ಜಬ್ಬಾರ್ ಅಜೀಜ್ ಅಜ್ಗರ್ ಅಲಿ ಧ್ವನಿಗೂಡಿಸಿದ್ರು ಆಡಳಿತ ಪಕ್ಷದ ಸದಸ್ಯ ಬಾಸಿಲ್ ಡಿಸೋಸಾ ಕುಡಿಯುವ ನೀರಿನ ಸಮಸ್ಯೆಯ ಕುರಿತು ಧ್ವನಿ ಎತ್ತಿ ಚೆಂಬುಗುಡ್ಡೆ ಕೆರೆಪೈಲು ಉಳ್ಳಾಲದ ವಿವಿಧ ಭಾಗಗಳಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಜನವರಿ ತಿಂಗಳಲ್ಲಿಯೇ ಇಂತಹ ಸಮಸ್ಯೆ ಇದ್ದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಜನರು ಏನು ಮಾಡಬೇಕು ಅನ್ನುವ ಸದಸ್ಯರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಇಂಜಿನಿಯರ್ 15ನೇ ಹಣಕಾಸು ಯೋಜನೆಯಡಿ ಬಂದಿರುವ ಅನುದಾನದಡಿ ಪೈಪ್ಲೈನ್ಗೆ ಅನುದಾನ ಸಾಲದು ಎಂದರು ಈ ಬಗ್ಗೆ ಸರ್ಕಾರದ ಗಮನ ಹರಿಸದೆ ಸುಮ್ಮನಿರುವ ಅಧಿಕಾರಿಯನ್ನ ತಕ್ಷಣ ಅಮಾನತುಗೊಳಿಸಿ ಎಂದು ಸದಸ್ಯ ದಿನಕರ್ ಉಳ್ಳಾಲ್ ಕಮಿಷನರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಚಿತ್ರ ಚಂದ್ರಕಾಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ವೀಣಾ ಶಾಂತಿ ಡಿಸೋಸಾ ಉಪಸ್ಥಿತರಿದ್ದರು ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ಉಳ್ಳಾಲ